ಇವತ್ತು ಆರ್ಎಸ್ಎಸ್ನ ಪ್ರಚಾರಕರನ್ನು ರಾಜಕೀಯ ಸ್ಥಾನಮಾನಗಳಿಗೆ ತಂದರೆ ಅವರು ಎಷ್ಟು ಯಶಸ್ವಿ ಆಗ್ತಾರೆ ಎಂಬುದಕ್ಕೆ ನರೇಂದ್ರ ಮೋದಿ ನಮ್ಮ ಮೇಲೆ ನಮ್ಮ ಮುಂದೆ ಇರತಕ್ಕಂಥ ಒಂದು ಉದಾಹರಣೆ. ಒಬ್ಬ ಆರ್ಎಸ್ಎಸ್ನ ಪ್ರಚಾರಕರಾಗಿ ನರೇಂದ್ರ ಮೋದಿ ಇಡೀ ದೇಶದಲ್ಲಿ ಅಲ್ಲ ಇಡೀ ವಿಶ್ವದಲ್ಲೇ ಅತಿ ಜನಪ್ರಿಯ ವ್ಯಕ್ತಿ ಅಂತ ಬೇರೆ ಬೇರೆ ಸಮೀಕ್ಷೆಗಳಲ್ಲಿ ಮೂಡಿ ಬಂದಿದ್ದಾರಂತಾದರೆ ಈ ಪ್ರಚಾರಕರಿಗೆ ಇರತಕ್ಕಂಥ ಆ ಗ್ರೌಂಡ್ ರಿಯಾಲಿಟಿ ಇದೆಯಲ್ಲ, ತಳಮಟ್ಟದಲ್ಲಿ ಜನರ ನೋವು ಕಷ್ಟ ದುಃಖ ದುಮಾನವನ್ನು ಸಂಪೂರ್ಣವಾಗಿ ಅರಿತುಕೊಂಡಿರ್ತಕ್ಕಂಥವರೆಲ್ಲ ಇವತ್ತು ಭಾರತೀಯ ಜನತಾ ಪಕ್ಷ ಬೈಂದೂರಿನಲ್ಲಿ ಅವಕಾಶವನ್ನು ಕೊಟ್ಟಿದೆ. ನನಗೆ ನೂರಕ್ಕೆ ನೂರು ವಿಶ್ವಾಸ ಇದೆ. ಜನರಿಗೆ ಅದೇ ಮುಖ ಅದೇ ಮುಖ ಅದೇ ಮುಖ ಅದೇ ಮುಖವನ್ನು ನೋಡಿ 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 ಸುಸ್ತಾಗಿ ಈ ಬಾರಿ ಹೊಸ ಮುಖವಾದಂಥ ಹೊಸ ಚೈತನ್ಯ ಇರತಕ್ಕಂಥ ಹೊಸ ಹುಮ್ಮಸ್ಸು ಇರತಕ್ಕಂಥ ಗುರುರಾಜ್ ಗಂಟಿಹೊಳಿಯವರನ್ನು ಬೈಂದೂರು ಕ್ಷೇತ್ರದ ಜನತೆ ಅವರನ್ನು ಗೆಲ್ಲಿಸ್ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಪಿ ಡಿ ಎಸ್ ಸೀಮೆಯನ್ನು ನಿಲ್ಲಿಸಿದರೆ ನಿಮಗೆ ನೂರು ಕೋಟಿ ಬಹುಮಾನ ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ಯು ಟಿ ಖಾದರ್ ಅವರು ಒಪ್ಪಿ ಸೀಮೆ ಎಣ್ಣೆಯನ್ನು ಬೇಡ ಅಂತ ಬರ್ತಕೊಂಡು ಅದರ ನಂತರ ನಮ್ಮ ಮೀನುಗಾರರಿಗೆ ನಾಡದೋಣಿ ಮೀನುಗಾರರಿಗೆ ವಿಶೇಷವಾದ ತೊಂದರೆಗಳು ಆಗಿತ್ತು. ಪ್ರಾರಂಭ ಆದಿದ್ದು ಅದು ಆಹಾರಮಂತ್ರಿಯಾಗಿದ್ದಂಥ ಯು ಟಿ ಖಾದರ್ ಇದಕ್ಕೆ ನೇರ ಹೊಣೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಉಡುಪಿ ಜಿಲ್ಲೆಯ ಮಟ್ಟಿಗೆ ಹೇಳೋದಿದ್ದರೆ ಭಾರತೀಯ ಜನತಾ ಪಕ್ಷ ಒಂದು ಹೊಸ ಪ್ರಯೋಗವನ್ನು ಮಾಡಿದೆ. ಐದು ಶಾಸಕರ ಪೈಕಿ ನಾಲ್ಕು ಶಾಸಕರನ್ನು ಬದಲಾಯಿಸಿ ನಾಲ್ಕು ಕಡೆಗಳಲ್ಲಿ ಹೊಸ ಮುಖಗಳ ಪರಿಚಯ ಮಾಡ್ತಕ್ಕಂಥ ಒಂದು ಪ್ರಯೋಗ ಭಾರತೀಯ ಜನತಾ ಪಕ್ಷ ಮಾಡಿದೆ. ಅದರಂತೆ ಬೈಂದೂರು ಕ್ಷೇತ್ರದಲ್ಲಿ ಶ್ರೀ ಸುಕುಮಾರ್ ಶೆಟ್ಟಿ ಅವರಿಗೆ ಬದಲಿಗೆ ಗುರುರಾಜ್ ಗಂಟಿಹೊಳಿ ಅವರನ್ನು ಈ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನಾಗಿ ಭಾರತೀಯ ಜನತಾ ಪಕ್ಷ ಆಯ್ಕೆ ಮಾಡಿದೆ. ಭಾರತೀಯ ಜನತಾ ಪಕ್ಷದ ವೈಶಿಷ್ಟ್ಯ ಏನು ಅಂದರೆ ಒಬ್ಬ ಸಿಟ್ಟಿಂಗ್ ಎಮ್ ಎಲ್ ಎನ ಬದಲಾಯಿಸುವುದರ ಮೂಲಕ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ ಪರಿವರ್ತನೆ ಜಗದ ನಿಯಮ ಅಂತ ಹೇಳುವ ರೀತಿಯಲ್ಲಿ ಹೊಸ ಮುಖಗಳನ್ನು ಪರಿಚಯಿಸತಕ್ಕಂಥ ಒಂದು ಪ್ರಯೋಗ ಮಾಡತಕ್ಕಂಥ ಒಂದು ಧೈರ್ಯ ಅದು ಯಾವುದಾದ್ರೂ ಪಕ್ಷಕ್ಕಿದ್ರೆ ಅದು ಭಾರತೀಯ ಜನತಾ ಪಕ್ಷಕ್ಕೆ ಮಾತ್ರ ಇದೆ. ಆ ಧೈರ್ಯ ಕಾಂಗ್ರೆಸ್ಗೆ ಖಂಡಿತವಾಗಿಯೂ ಇಲ್ಲ ಎಂಬುದು ಈಗಾಗಲೇ ಸಾಬೀತಾಗುತ್ತೆ. 91 ವರ್ಷದ ಶಾಮನೂರು ಶಿವಶಂಕರಪ್ಪನವರಿಗೆ ಟಿಕೆಟ್ ಕೊಡ್ತಾರೆ, ಸೋಲಿ ಗೆಲ್ಲಿ ಅದೇ ಮುಖಕ್ಕೆ ಟಿಕೆಟ್ ಕೊಡ್ತಾರೆ. ಇನ್ನು ಮೂರು ಚುನಾವಣೆ ಬಂದರೂ ನನಗೇ ಟಿಕೆಟ್ ಕೊಡ್ತಾ ಇದ್ರು. ನಾನು ಒಂದು ವೇಳೆ ಸತ್ತು ಹೋದರೆ ನನ್ನ ಮಗಳಿಗೆ ಟಿಕೆಟ್ ಕೊಡ್ತಾ ಇದ್ರು. ಇದು ಕಾಂಗ್ರೆಸ್ಸಿನ ಒಂದು ಸಂಪ್ರದಾಯ. ಆದರೆ ಬದಲಾವಣೆ ಮಾಡಿ ಬದಲಾವಣೆ ಮಾಡಿದಾಗ ಭಾಳ ದೊಡ್ಡ ದೊಡ್ಡ ಶ್ರೀಮಂತರು ಉದ್ಯಮಿಗಳನ್ನು ಹುಡುಕಿ ಟಿಕೆಟ್ ಕೊಡುವಂಥ ಸಂದರ್ಭ ಇಲ್ಲ. ಉದಾಹರಣೆಗೆ ಕಾಂಗ್ರೆಸ್ ಉಡುಪಿಯಲ್ಲಿ ನಾನು ತೆರವು ಮಾಡಿದಂಥ ಸ್ಥಾನಕ್ಕೆ ಒಬ್ಬ ರಾಜಕೀಯದ ಗಂಧಗಾಳಿ ಇಲ್ಲದಂಥ ಒಬ್ಬ ಉದ್ಯಮಿಯನ್ನು ಕಣಕ್ಕೆ ಇಳಿಸಿದೆ. ಇದು ಕಾಂಗ್ರೆಸ್ಸಿನ ಪ್ರಯೋಗ. ಆದರೆ ಭಾರತೀಯ ಜನತಾ ಪಕ್ಷ ಇವತ್ತು ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿರ್ತಕ್ಕಂಥ ಗುರುರಾಜ್ ಗಂಟಿಹೊಳಿಯನ್ನು ಈ ಒಂದು ದಿಕ್ಕಿನಲ್ಲಿ ಬೈಂದೂರಿನಲ್ಲಿ, ಆದರೆ ನಮ್ಮ ಇನ್ನೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ತುದಿಗೆ ಸುಳ್ಯದಲ್ಲಿ ಒಬ್ಬರು ಭಗೀರಥಿ ಅಂತಕ್ಕಂಥ ಒಂದು ಕೂಲಿ ಕೆಲಸ ಮಾಡ್ತಕ್ಕಂಥ ಒಂದು ಮಹಿಳೆಗೆ ಎಮ್ ಎಲ್ ಎ ಟಿಕೆಟನ್ನು ಕೊಟ್ಟಿದ್ದಾರೆ. ಪ್ರಾಯಶಃ ಇವತ್ತು ದುಡ್ಡಿದ್ದವರಿಗೆ ಮಾತ್ರ ರಾಜಕಾರಣ ಇರ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ಇಂಥ ಸಾಮಾನ್ಯ ಕಾರ್ಯಕರ್ತರನ್ನು ಹುಡುಕಿ ಅವರನ್ನು ಶಾಸಕರನ್ನಾಗಿ ಮಾಡುವಂಥ ಒಂದು ಸನ್ನಿವೇಶ ಇದೆ ಅಲ್ಲ, ಅದು ಭಾರತೀಯ ಜನತಾ ಪಕ್ಷದಲ್ಲಿ ಮಾತ್ರ ನಮಗೆ ಕಾಣಲಿಕ್ಕೆ ಸಾಧ್ಯ. ಮತ್ತು ಅಂಥ ಸಾಮಾನ್ಯ ಕಾರ್ಯಕರ್ತರನ್ನು ನಿಲ್ಲಿಸಿದಾಗ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳು ಅವರ ಪರವಾಗಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಅವರನ್ನು ಗೆಲ್ಲಿಸಲಿಕ್ಕೆ ಕೆಲಸ ಮಾಡ್ತಾರಲ್ಲ, ಅವರನ್ನು ಗೆಲ್ಲಿಸಲಿಕ್ಕೆ ಶ್ರಮ ಪಡ್ತಾರಲ್ಲ, ಇಂಥ ಕಾರ್ಯಕರ್ತರ ಒಂದು ನಿಷ್ಠಾವಂತ ಕಾರ್ಯಕರ್ತರ ದಂಡಿರುವುದು ಕೂಡ ಬಿ ಜೆ ಪಿಯಲ್ಲಿ, ಮತ್ತು ಸಾಮಾನ್ಯ ಕಾರ್ಯಕರ್ತರಿಗೂ ಟಿಕೆಟ್ ಕೊಡುವಂಥ ವ್ಯವಸ್ಥೆ ಇರುವುದು ಕೂಡ ಬಿ ಜೆ ಪಿಯಲ್ಲಿ ಎಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಒತ್ತಿ ಹೇಳಬೇಕಾಗ್ತದೆ. ಇವತ್ತು ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ಶ್ರೀ ಗುರುರಾಜ್ ಗಂಟಿಹೊಳಿಯವರು ಒಬ್ಬ ಪ್ರಚಾರಕರಾಗಿ ಕೆಲಸ ಆರ್ ಎಸ್ ಎಸ್ನ ಪ್ರಚಾರಕರಾಗಿ ಕೆಲಸ ಮಾಡಿದಂಥವು. ಇವತ್ತು ಆರ್ ಎಸ್ ಎಸ್ನ ಪ್ರಚಾರಕರನ್ನು ರಾಜಕೀಯ ಸ್ಥಾನಮಾನಗಳಿಗೆ ತಂದರೆ ಅವರು ಎಷ್ಟು ಯಶಸ್ವಿ ಆಗ್ತಾರೆ ಎಂಬುದಕ್ಕೆ ನರೇಂದ್ರ ಮೋದಿ ನಮ್ಮ ಮೇಲೆ ನಮ್ಮ ಮುಂದೆ ಇರತಕ್ಕಂಥ ಒಂದು ಉದಾಹರಣೆ. ಒಬ್ಬ ಆರ್ ಎಸ್ ಎಸ್ನ ಪ್ರಚಾರಕರಾಗಿ ನರೇಂದ್ರ ಮೋದಿ ಇಡೀ ದೇಶದಲ್ಲೇ ಅಲ್ಲ ಇಡೀ ವಿಶ್ವದಲ್ಲೇ ಅತಿ ಜನಪ್ರಿಯ ವ್ಯಕ್ತಿ ಅಂತ ಬೇರೆ ಬೇರೆ ಸಮೀಕ್ಷೆಗಳಲ್ಲಿ ಮೂಡಿ ಬಂದಿದ್ದಾರಂತಾದರೆ ಈ ಪ್ರಚಾರಕರಿಗೆ ಇರ್ತಕ್ಕಂಥ ಆ ಗ್ರೌಂಡ್ ರಿಯಾಲಿಟಿ ಇದೆಯಲ್ಲ, ತಳಮಟ್ಟದಲ್ಲಿ ಜನರ ನೋವು ಕಷ್ಟ
ದುಃಖ ದುಮ್ಮಾನವನ್ನು ಸಂಪೂರ್ಣವಾಗಿ ಅರಿತುಕೊಂಡಿರ್ತಕ್ಕಂಥವರೆಲ್ಲ ಇವತ್ತು ಭಾರತೀಯ ಜನತಾ ಪಕ್ಷ ಬೈಂದೂರಿನಲ್ಲಿ ಅವಕಾಶವನ್ನು ಕೊಟ್ಟಿದೆ. ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಜನರಿಗೆ ಅದೇ ಮುಖವನ್ನು ನೋಡಿ 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 ಸುಸ್ತಾಗಿ ಈ ಬಾರಿ ಹೊಸ ಮುಖವಾದಂಥ ಹೊಸ ಚೈತನ್ಯ ಇರತಕ್ಕಂಥ ಹೊಸ ಹುಮ್ಮಸ್ಸು ಇರತಕ್ಕಂಥ ಗುರುರಾಜ್ ಗಂಟಿಹೊಳಿಯವರನ್ನು ಬೈಂದೂರು ಕ್ಷೇತ್ರದ ಜನತೆ ಅವರನ್ನು ಗೆಲ್ಲಿಸ್ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಇವತ್ತು ನಾನು ಮೀನುಗಾರ ಕುಟುಂಬದಿಂದ ಬಂದಿರತಕ್ಕಂಥ ನಾನು ಮೀನುಗಾರಿಕಾ ಮಂತ್ರಿ ಕೂಡ ಆಗಿದ್ದಂಥವ್ರು. ಇವತ್ತು ಮೀನುಗಾರರಿಗೆ ಯಾವುದಾದ್ರೂ ಒಂದು ಪಕ್ಷದಲ್ಲಿ ವಿಶೇಷವಾದಂಥ ಸೌಲಭ್ಯಗಳು ಸಿಗಬೇಕಾದ್ರೆ ಅದು ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಸಾಧ್ಯ. ಬೈಂದೂರು ಪ್ರದೇಶದಲ್ಲಿ ನಮ್ಮ ನಾಡದೋಣಿ ಮೀನುಗಾರರು ಭಾಳ ಸಂಖ್ಯೆಯಲ್ಲಿದ್ದಾರೆ. ಮರವಂತೆಯಿಂದ ಹಿಡಿದು ಶಿರೂರಿನವರೆಗೆ ನಮ್ಮ ನಾಡದೋಣಿ ಮೀನುಗಾರರು, ಅವರಿಗೆ ಬೇಕಾಗಿರುವುದು ಸೀಮೆಎಣ್ಣೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇರುವಾಗ ಯು ಟಿ ಖಾದರ್ ಅವರು ಆಹಾರ ಮಂತ್ರಿ ಆಗಿದ್ದಾಗ ಕೇಂದ್ರ ಸರ್ಕಾರ ನೀವು ಸೀಮೆಎಣ್ಣೆಯನ್ನು ಪಿ ಡಿ ಎಸ್ಸಿ ಕೊಡುವುದನ್ನು ನಿಲ್ಲಿಸಿದ್ರೆ ನಿಮಗೆ 100 ಕೋಟಿ ಬಹುಮಾನ ಕೊಡ್ತೇವೆ ಅಂತ ಹೇಳಿದರು. ಯಾಕೆಂದರೆ ಸೀಮೆಎಣ್ಣೆಯಿಂದ ಪಿ ಡಿ ಎಸ್ನ ಸೀಮೆಎಣ್ಣೆಯಿಂದ ಸ್ವಲ್ಪ ಆರೋಗ್ಯಕ್ಕೆಲ್ಲ ತೊಂದರೆ ಅಂತಕ್ಕಂಥ ಧೋರಣೆಯಿಂದ ಪಿ ಡಿ ಎಸ್ ಸೀಮೆಯನ್ನು ನಿಲ್ಲಿಸಿದರೆ ನಿಮಗೆ 100 ಕೋಟಿ ಬಹುಮಾನ ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ಯು ಟಿ ಖಾದರ್ ಅವರು ಒಪ್ಪಿ ಸೀಮೆಎಣ್ಣೆಯನ್ನು ಬೇಡ ಅಂತ ಬರ್ತಾರೆ. ಅದರ ನಂತರ ನಮ್ಮ ಮೀನುಗಾರರಿಗೆ ನಾಡದೋಣಿ ಮೀನುಗಾರರಿಗೆ ವಿಶೇಷವಾದ ತೊಂದರೆಗಳು ಆಗಿತ್ತು. ಪ್ರಾರಂಭ ಆದಿದ್ದು ಯು ಟಿ ಖಾದರ್ ಅವರು ಆಹಾರ ಮಂತ್ರಿಯಾಗಿ 100 ಕೋಟಿಯ ಆಶೆಗೆ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ 100 ಕೋಟಿಯ ಆಶೆಗೆ ದುರಾಶೆಗೆ ಆಶೆ ಅಲ್ಲ ದುರಾಶೆಗೆ ಅಂದರೆ ಸರ್ಕಾರಕ್ಕೆ ಬರೋದು 100 ಕೋಟಿ ಅವ್ರ ಸ್ವಂತ ಜೇಬಿಗೆಲ್ಲ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಇಷ್ಟೊಂದು ಸಮಸ್ಯೆಗಳು ಏನಾದರೂ ಮೀನುಗಾರರಿಗೆ ಬಂದಿದ್ದರೆ ಅದು ಆಹಾರ ಮಂತ್ರಿ ಆಗಿದ್ದಂಥ ಯು ಟಿ ಖಾದರ್ ಇದಕ್ಕೆ ನೇರ ಹೊಣೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಇವಾಗ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಇವತ್ತು ನೇರವಾಗಿ ಸೀಮೆಎಣ್ಣೆಯನ್ನು ಮೀನುಗಾರರಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದೆ. ಒಂದು 5-6 ದಿವಸದ ಹಿಂದೆ 1488 ಕೆಎಲ್ ಸೀಮೆಎಣ್ಣೆ ನಮ್ಮ 3 ಜಿಲ್ಲೆಯ ಮೀನುಗಾರರಿಗೆ, ನಾಡದೋಣಿ ಮೀನುಗಾರರಿಗೆ, ಉಡುಪಿ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮೀನುಗಾರರಿಗೆ ಗ್ರ್ಯಾಂಟ್ ಅರೌಂಟ್ ಮಾಡಿದೆ. ಪ್ರಾಯಶಃ 1488 ಕೆಎಲ್ ಅಂದರೆ ಅದೊಂದು ಭಾಳ ದೊಡ್ಡ ಒಂದು ರೀತಿಯಲ್ಲಿ ನಮಗೆ ಕೇಂದ್ರ ಸರ್ಕಾರ ಸಹಾಯ ಮಾಡಿದೆ ಅಂತಕ್ಕಂಥದ್ದನ್ನು ನಾನು ಕೃತಜ್ಞತಾಪೂರ್ವಕವಾಗಿ ಇವತ್ತು ನಾನು ಅದನ್ನು ಒಪ್ಪಲೇಬೇಕಾಗ್ತದೆ. ಸೊ ಇವತ್ತು ಮತ್ತೆ ಡೀಸೆಲ್ ಸಬ್ಸಿಡಿ ನಮ್ಮ ಪರ್ಸಿನ್ ಬೋಟ್ನವರಿಗೆ, ಟ್ರಾಲರ್ಸ್ನವರಿಗೆ, ಡೀಪ್ ಸಿ ಟ್ರಾಲರ್ಸ್ನವರಿಗೆ, ಸಣ್ಣ ಬೋಟ್ನವರಿಗೆ, 370 ಬೋಟ್ನವರಿಗೆ ಡೀಸೆಲ್ ಸಬ್ಸಿಡಿ. ನಾನು ಹಿಂದೆ ಕ್ರಿಯಾ ಸಮಿತಿ ಅಧ್ಯಕ್ಷನಾಗಿದ್ದಾಗ 50,000 ಕೆಎಲ್ ಇತ್ತು ಡೀಸೆಲ್ ಸಬ್ಸಿಡಿಯ ಇದು ಪ್ರಮಾಣ. ಮೊನ್ನೆ ಬೊಮ್ಮಾಯಿ ಅವರು ಬಜೆಟನ್ನು ಮಂಡಿಸುವಾಗ 50,000 ಕೆಎಲ್ ಇದ್ದದ್ದನ್ನು 2,00,000 ಕೆಎಲ್ಗೆ ಏರಿಸುವಂಥ ಕೆಲಸ ಭಾರತೀಯ ಜನತಾ ಪಕ್ಷದ ನಮ್ಮ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಆಗಿದೆ. ಹಾಗಾಗಿ ನನಗೆ ಪೂರ್ಣ ವಿಶ್ವಾಸ ಇದೆ, ಬೈಂದೂರಿನ ಸರ್ವ ಜಾತಿಯ ಜನ ಮೀನುಗಾರರು ಸಹಿತ ಜಾತಿ ಧರ್ಮ ಭೇದ ನೋಡದೆ ನಮ್ಮ ಗುರುರಾಜ್ ಗಂಟಿಹೊಳಿ ಅವರನ್ನು ಗೆಲ್ಲಿಸ್ತಾರೆ ಅಂತಕ್ಕಂಥ ಪೂರ್ಣ ನನಗೆ ವಿಶ್ವಾಸ ಇದೆ. ಅದರಲ್ಲೂ ಬೈಂದೂರು ಕ್ಷೇತ್ರದ ಯುವಕರು 30 ವರ್ಷಕ್ಕಿಂತ ಕೆಳಗಿರ್ತಕ್ಕಂಥ ಯುವಕರು ಹಿಂದುತ್ವದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು. ಇವತ್ತು ಹಿಂದುತ್ವದ ಪರವಾಗಿ ಯಾರಾದರೂ ಇಲ್ಲಿ ಅಭ್ಯರ್ಥಿಯಾಗಿ ನಿಂತಿದ್ರೆ ಅದು ಗುರುರಾಜ್ ಗಂಟಿಹೊಳಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಇಂತಹ ಸಂದರ್ಭದಲ್ಲಿ ಗುರುರಾಜ್ ಗಂಟಿಹೊಳಿ ಅವರ ಒಂದು ಚುನಾವಣೆ ಅತ್ಯಂತ ಯಶಸ್ವಿ ಆಗುತ್ತೆ ಅಂತಕ್ಕಂಥ ಪೂರ್ಣ ವಿಶ್ವಾಸ ನನಗಿದೆ. ನಾನು ಈ ಸಂದರ್ಭದಲ್ಲಿ ಒಂದು 2-3 ವಿಚಾರಗಳನ್ನು ನಿಮಗೆ ಹೇಳಲೇಬೇಕಾಗ್ತದೆ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷದ ಈಗಿನ ಅಧ್ಯಕ್ಷರಾಗುವ ಮೊದಲೇ ಅವರೊಂದು ಮಾಡಿದಂಥ ವಿಡಿಯೋವನ್ನು ನೋಡಿದ್ದೆ. ಅವ್ರು ಏನು ಹೇಳ್ತಾರೆ ಅಂದರೆ ಮೋದಿ ಸರ್ಕಾರ ದೇಶದಲ್ಲಿ ಮುಂದುವರೆದ್ರೆ ಇಲ್ಲಿ ಸನಾತನ ಧರ್ಮದ ಒಂದು ಸ್ಥಾಪನೆ ಆಗುತ್ತೆ ಅಂತ ಹೇಳ್ತಾರೆ. ಸನಾತನ ಧರ್ಮಕ ಸ್ಥಾಪನಾ ಹೋಗ್ತಾ ಹೇ ಅಂತಕ್ಕಂಥ ಮಾತನ್ನು, ಹುಕುಮತ್ ಚಲ್ತಾ ಹೇ ಅಂತಕ್ಕಂಥ ಮಾತನ್ನು ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾರೆ. ಅಂದರೆ ಇಡೀ ವಿಶ್ವವೇ ನಮ್ಮ ಸನಾತನ ಧರ್ಮವನ್ನು ಒಪ್ಪಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಸನಾತನ ಧರ್ಮಕ್ಕಿಂತ ಸರ್ವಶ್ರೇಷ್ಠವಾದ ಧರ್ಮ ಬೇರೊಂದಿಲ್ಲ ಎಂಬತಕ್ಕಂಥ ಒಂದು ನಂಬಿಕೆ ಇರುವಂಥ ಸಂದರ್ಭದಲ್ಲಿ ಸನಾತನ ಧರ್ಮಕ್ಕೆ ವಿರೋಧ ಮಾಡ್ತಾಯಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರಲ್ಲ 80 ವರ್ಷ ಆದರೂ ಕೂಡ, ಇದು ಏನನ್ನು ತೋರಿಸ್ತದೆ?
ಇವತ್ತು ಬಹಿರಂಗವಾಗಿ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವರು ನಾವು ಹಿಂದುತ್ವ ವಿರೋಧಿಗಳು ಅಂತ ಸಾರುವಂತ ಒಂದು ಮಾತನ್ನ ನಾವು ನಮ್ಮ ಕಿವಿಯಲ್ಲೇ ಹೇಳಿದ್ದೇವೆ ಇವತ್ತು ಹಿಂದುತ್ವಕ್ಕೆ ವಿರೋಧ ಅಂದ್ರೆ ಹಿಂದೂ ಸಮಾಜಕ್ಕೆ ವಿರೋಧ ಅಂತ ಲೆಕ್ಕ ಹಿಂದುತ್ವ ಬೇರೆ ಹಿಂದೂಗಳು ಬೇರೆ ಅಲ್ಲ ಹಿಂದುತ್ವವೇ ಹಿಂದೂ ಹಾಗಾಗಿ ಹಿಂದೂಗಳ ವಿರೋಧವಾಗಿರತಕ್ಕಂತ ಒಂದು ಪಕ್ಷ ಸಾರುವಂತ ರೀತಿಯಲ್ಲಿ ಅದು ಸಣ್ಣ ಪುಟ್ಟ ಯಾರಾದರೂ ಕಾರ್ಯಕರ್ತರು ಮಾತಾಡಿದ್ರೆ ಅಲ್ಲ ಇದು ಮಲ್ಲಿಕಾರ್ಜುನ ಖರ್ಗೆ ಅಂತವರು ರಾಹುಲ್ ಗಾಂಧಿ ಅಂತವರು ಸಿದ್ದರಾಮಯ್ಯ ಅಂತವರು ಬಹಿರಂಗವಾಗಿ ನಾವು ಹಿಂದುತ್ವಕ್ಕೆ ವಿರೋಧವಾಗಿದ್ದೇವೆ ಹಿಂದೂಗಳಿಗೆ ವಿರೋಧವಾಗಿದ್ದೇವೆ ಅಂತಕ್ಕಂತದ್ದನ್ನ ಸಾರುವಂತ ಈ ಸಂದರ್ಭದಲ್ಲಿ ನಾನು ಬೈದೂರು ಕ್ಷೇತ್ರದ ಜನತೆ ಯಾವುದೇ ಒಂದು ಅಪಪ್ರಚಾರಗಳಿಗೆ ಕಿವಿ ಕೊಡದೆ ಗುರುರಾಜ್ ಗಂಟಿಯವರನ್ನು ಗೆಲ್ಲಿಸ್ತಾರೆ ಅದೇ ಮುಖ ಅದೇ ಮುಖ ಅದೇ ಮುಖವನ್ನು ಖಂಡಿತವಾಗಿಯೂ ಗೆಲ್ಲಿಸದೆ ಅವರಿಗೆ ಶಾಶ್ವತವಾದಂತ ಒಂದು ವಿಶ್ರಾಂತಿಯನ್ನು ಕೊಡ್ತಾರೆ ಅಂತಕ್ಕಂತ ಒಂದು ನಂಬಿಕೆ ನಂದಾಗಿದೆ ಇವತ್ತು ಬೈದೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರು ಅತ್ಯಂತ ಒಂದು ಒಳ್ಳೆಯ ರೀತಿಯಲ್ಲಿ ಸಂಘಟನಾತ್ಮಕವಾದಂತ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಗುರುರಾಜ್ ಗಂಟಿಯೋಳ ಅವರ ವಿಜಯ ಶತಸಿದ್ಧ ಉಡುಪಿ ಜಿಲ್ಲೆಯ 5ಕ್ಕೆ 5 ಬಿಜೆಪಿ ಪಕ್ಷ ಗೆಲ್ತದೆ ಅಂತಕ್ಕಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಅಂತ ಹೇಳಿ ನನ್ನ ಮಾತು ಅರವಂತೆ ಮೀನುಗಾರಿಕಾ ಬಂದರು ನಾನು ಕೂಡ ಮೀನುಗಾರಿಕೆ ಮಂತ್ರಿಯಾಗಿದ್ದಾಗ ಅಲ್ಲಿಗೆ ಬಂದಿದ್ದೆ ಆ ಮೀನುಗಾರಿಕಾ ಏನು ಆ ಇದಿದೆ ಅಲ್ಲ ಬ್ರೇಕ್ ವಾಟರ್ ಆ ಹಿಂದೆ ಅದನ್ನು ಡಿಸೈನ್ ಮಾಡುವಾಗ ತಪ್ಪು ಮಾಡಿದ್ದಾರೆ ಆ ಬ್ರೇಕ್ ವಾಟರ್ ಯಾವ ಆ್ಯಂಗಲಲ್ಲಿ ಇರಬೇಕಿತ್ತು ಆ ಆ್ಯಂಗಲನ್ನು ಬಿಟ್ಟು ಅದರ ಆ್ಯಂಗಲ್ ಚೇಂಜ್ ಆಗಿದೆ ಸೊ ಒಂದು ಒಂದು ಡ್ರಾಯಿಂಗ್ನಲ್ಲೇ ಡಿಸೈನ್ನಲ್ಲೇ ಒಂದು ಭಾಳ ದೊಡ್ಡ ಗಂಡಾಂತರ ಆಗಿದೆ ಸೊ ಹಾಗಾಗಿ ಪ್ರಾಯಶಃ ನನಗೆ ಅದರ ಹೆಚ್ಚಿನ ಮಾಹಿತಿ ನನಗಿಲ್ಲ ನಾನು ಖಂಡಿತವಾಗಿಯೂ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮಾತಾಡಿ ಆ ಮರವಂತೆಯ ಕೆಲಸ ಟೆಂಡರ್ ಆಗಿದ್ದರೆ ಯಾಕೆ ಟೆಂಡರ್ ಆಗಿ ಆದರೂ ಕೂಡ ಯಾಕೆ ಕೆಲಸ ಪ್ರಾರಂಭ ಮಾಡಿಲ್ಲ ಎಂತಕ್ಕಂಥ ಮಾಹಿತಿ ನನಗಿಲ್ಲ ಇವತ್ತು ಅದರ ಬಗ್ಗೆ ನಾನು ಖಂಡಿತವಾಗಿಯೂ ಅಧಿಕಾರಿಗಳ ಹತ್ರ ಮಾತಾಡಿ ಚರ್ಚಿಸಿ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಬದಲಾದ ಸನ್ನಿವೇಶಕ್ಕೆ ಬದಲಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರುವ ಕಾರಣ ಏನಂದರೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಇಡೀ ಪ್ರಪಂಚಕ್ಕೆ ಅಪ್ಪಳಿಸಿದಂಥ ಒಂದು ಮಹಾಮಾರಿ ಅಮೇರಿಕಾ ಫ್ರಾನ್ಸ್ ಜರ್ಮನಿ ಇಟಲಿ ಇಂಗ್ಲೆಂಡ್ನಂಥ ಚೈನಾದಂಥ ದೇಶಗಳೇ ತತ್ತರಿಸಿಕೊಳ್ಳುವಂಥ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಆ ಕೋವಿಡ್ ಮಹಾಮಾರಿ ಕಾಲಿಟ್ಟಂಥ ಸಂದರ್ಭದಲ್ಲಿ ನಮ್ಮ ಹತ್ರ ಮಾಸ್ಕ್ ಇಲ್ಲ ಸ್ಯಾನಿಟೈಸರ್ ಇಲ್ಲ ಐ ಸಿ ಯು ಬೆಡ್ ಇಲ್ಲ ಆಕ್ಸಿಜನ್ ಇಲ್ಲ ಬೇಕಾದಂಥ ಆಸ್ಪತ್ರೆಗಳ ವ್ಯವಸ್ಥೆ ಇಲ್ಲ ವ್ಯಾಕ್ಸಿನ್ ಇಲ್ಲ ಇಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ನಡೆದ ರೀತಿ ಇದೆ ಅಲ್ಲ 60 ದಿವಸ ಲಾಕ್ಡೌನ್ ಮಾಡೋದು ಭಾರತ ದೇಶದ ಸುಲಭದ ಕೆಲಸ ಅಲ್ಲ ನಾವು ಯಾವಾಗಲೂ ಸರ್ಕಾರ ಏನು ಹೇಳುತ್ತೆ ಅದಕ್ಕೆ ಉಲ್ಟ ಮಾಡ್ತಕ್ಕಂಥ ಒಂದು ಮನೋಭಾವ ಇರ್ತಕ್ಕಂಥವ್ರು ಸರ್ಕಾರ ಬೇಡ ಅಂದರೆ ನಾವು ಬೇಕು ಅಂತ ಹೇಳೋರು ಸರ್ಕಾರ ಬೇಕು ಅಂದರೆ ಬೇಡ ಅಂತ ಹೇಳೋರು ಜಪಾನ್ ದೇಶದವ್ರು ಆಗಲ್ಲ ಜಪಾನ್ ದೇಶದ ಸರ್ಕಾರ ಒಂದು ಯಾವುದಾದ್ರೂ ಕಾನೂನು ಮಾಡಿದರೆ 100ಕ್ಕೆ 100 ಎಲ್ಲ ಪ್ರಜೆಗಳು ಅದನ್ನು ಪಾಲನೆ ಮಾಡ್ತಾರೆ ಒಂದು 60 ದಿವಸ ಲಾಕ್ಡೌನಲ್ಲಿ ಮನೆಯ ಒಳಗೆ ಜನರನ್ನು ಕೂತ್ಕೊಳಿಸುವುದಂದರೆ ಅದು ನರೇಂದ್ರ ಮೋದಿ ಹೊರತುಪಡಿಸಿ ಬೇರೆ ಯಾವ ನಾಯಕರು ಹೇಳಿದರೂ ಅದನ್ನು ಖಂಡಿತವಾಗಿಯೂ ಜನ ಒಪ್ತಿರಲಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಈ ದೇಶವನ್ನು ಕೋವಿಡ್ ಸಂದರ್ಭದಲ್ಲಿ ಅವರು ನಿಭಾಯಿಸಿದ ರೀತಿ ಸರ್ಕಾರದ ಬೊಕ್ಕಸಕ್ಕೆ ದುಡ್ಡು ಬರ್ತಾ ಇಲ್ಲ ಚಟುವಟಿಕೆಗಳು ನಿಂತು ಹೋಗಿದೆ ಜನರು ಮನೆಯೊಳಗಿದ್ದಾರೆ ಆಹಾರದ ಒಂದು ಆಹಾರದ ಕೊರತೆ ಕೂಡ ಜನರಿಗೆ ಮನೆ ಮನೆಯಲ್ಲಿ ಆಗ್ತಾ ಇತ್ತು ಅಂಥ ಸಂದರ್ಭದಲ್ಲಿ ಅದನ್ನು ನಿಭಾಯಿಸಿದ ರೀತಿ 130 ಕೋಟಿ ಜನರಿಗೆ 2 ಡೋಸ್ ವ್ಯಾಕ್ಸಿನ್ ಕೊಟ್ಟದ್ದು ಮಾತ್ರ ಅಲ್ಲ ನಮ್ಮ ದೇಶದ ವ್ಯಾಕ್ಸಿನ್ ವಿದೇಶಕ್ಕೂ ಕೂಡ ರಫ್ತು ಮಾಡಿ ಅಲ್ಲಿ ವಿದೇಶದವರಿಗೂ ಕೂಡ ವ್ಯವಸ್ಥೆ ಮಾಡಿದಂಥ ಒಂದು ಕೀರ್ತಿ ಮತ್ತು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಕುಗ್ಗದಾಗೆ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಇವತ್ತು ಈ ದೇಶಕ್ಕೆ ಒಂದು ವಿಶೇಷವಾದಂಥ ನಾಯಕತ್ವ ಕೊಟ್ಟರಲ್ಲ ಒಬ್ಬ ನಾಯಕನ ಗುಣಲಕ್ಷಣ ಗೊತ್ತಾಗುವುದು ಎಲ್ಲವೂ ಸರಿ ಇದ್ದಾಗ ಅಲ್ಲ ಎಲ್ಲವೂ ಸರಿ ಇದ್ದಾಗ ಇವರು ಕೂಡ ಪ್ರಧಾನಮಂತ್ರಿ ಆದರೆ ನಿಭಾಯಿಸ್ಕೊಂಡು ಹೋಗ್ತಾರೆ ಎಲ್ಲವೂ ಸರಿ ಇಲ್ಲದಾಗ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಈ ದೇಶವನ್ನು ನಡೆಸುವ ಸಾಮರ್ಥ್ಯ ನರೇಂದ್ರ ಮೋದಿ ಒಬ್ಬರಿಗಿದೆ ಅಂತಕ್ಕಂಥ ರೀತಿಯಲ್ಲಿ ಅದನ್ನು ಕಂಡು ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೇನೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನನ್ನನ್ನು ಕಾಂಗ್ರೆಸ್ ಪಕ್ಷ ನಡೆಸಿದ ರೀತಿ ಸರಿಯಿಲ್ಲ ಎಂತಕ್ಕಂಥ ಒಂದು ವಿಚಾರವನ್ನು ಮನದಲ್ಲಿಟ್ಕೊಂಡು ನಾನು BJPಗೆ ಸೇರಿ ಈಗ 12 ತಿಂಗಳಾಯಿತು ಈಗ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ ಹೇಳಿ ಎರಡನೇ ಪ್ರಶ್ನೆ ಏನಿತ್ತು ನನಗೆ ನಾನು ಬೇಷರತ್ತಾಗಿ BJPಗೆ ಸೇರಿದ್ದೇನೆ ಯಾವುದೇ ಷರತ್ತುಗಳನ್ನು ಹಾಕಿ ನನಗೆ MLA ಕೊಡಿ MLC ಕೊಡಿ MP ಕೊಡಿ ಮತ್ತೊಂದು ಕೊಡಿ ಇನ್ನೊಂದು ಕೊಡಿ ಅಂತ ಹಾಕಿಲ್ಲ ಷರತ್ತುಗಳು ಬಿಟ್ಟು ಹಾಕದೆ ನಾನೊಬ್ಬ ಕ್ಯಾಬಿನೆಟ್ ಮಂತ್ರಿ ಆಗಿದ್ದಾವ ಷರತ್ತುಗಳು ಹಾಕದೆ BJPಗೆ ಸೇರಿದ್ದೇನೆ
ಈಗ ನನಗೆ ಬಿಜೆಪಿ 13 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯ ಮಾಡಿದ್ದಾರೆ. ಪಕ್ಷ ಏನು ಸೂಚನೆ ಕೊಡ್ತದೆ ಅದನ್ನು ಮಾಡೋದು. ಸ್ಥಾನ ಕೊಟ್ಟರು ನಡೀತದೆ, ಸ್ಥಾನ ಕೊಡದಿದ್ರು ನಡೀತದೆ. ಪ್ರತಿಯೊಬ್ಬ ಕಾರ್ಯಕರ್ತನ ತತ್ವ ಹೇಗೆ ಅಂದರೆ ವ್ಯಕ್ತಿಗಿಂತ ಪಕ್ಷ ಮುಖ್ಯವಾದ, ಪಕ್ಷಕ್ಕಿಂತ ದೇಶ ದೊಡ್ಡ. ಇದು ಬಿಜೆಪಿಯ ತತ್ವ. ಸುಕುಮಾರ್ ಶೆಟ್ಟರು ಗೆಲ್ಲಬೇಕಿದ್ರೆ ಸಾವಿರಾರು ಕಾರ್ಯಕರ್ತರ ಬೆವರಿನ ಶ್ರಮದ ಒಂದು ಫಲದಿಂದ ಅವರು ಗೆದ್ದಿದ್ದಾರೆ. ಭಾರತೀಯ ಜನತಾ ಪಕ್ಷದ ಒಂದು ಉತ್ತಮವಾದಂತಹ ಹೆಸರಿನಲ್ಲಿ ಅವರು ಗೆದ್ದಿದ್ದಾರೆ. ನನಗೆ ಪೂರ್ಣ ವಿಶ್ವಾಸ ಇದೆ, ಅತಿ ಶೀಘ್ರದಲ್ಲಿ ಸುಕುಮಾರ್ ಶೆಟ್ಟರು ಗಟ್ಟಿಹೊಳೆ ಅವರ ಪರವಾಗಿ ಪ್ರಚಾರಕ್ಕೆ ಬಂದೇ ಬರ್ತಾರೆ ಅಂತಕ್ಕಂಥ ಪೂರ್ಣ ವಿಶ್ವಾಸ ನನಗಿದೆ. ಐ ಟಿ ರೇಡಿಗೂ ಬಿಜೆಪಿಗೂ ಏನು ಸಂಬಂಧವೇ ಇಲ್ಲ. ಐ ಟಿ ರೇಡು ನಮ್ಮ ನಮ್ಮ, ಈಗ ನಾನು ಒಬ್ಬ ಇನ್ಕಮ್ ಟ್ಯಾಕ್ಸ್ ಪೇಯರು, ನಂದು ಬ್ಯಾಲೆನ್ಸ್ ಶೀಟು, ಅದರಲ್ಲಿ ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಸರ್ವೆ ಗಿರ್ವೆಗೆ ಐ ಟಿ ಬಂದೇ ಬರ್ತಾರೆ. ಅಲ್ಲಿ ಒಬ್ಬ ಮಲ್ಪೆಯಲ್ಲಿ ಒಬ್ಬ ಬೀಚ್ ಅಭಿವೃದ್ಧಿ ಸಮಿತಿ ಅಂತ ಮಾಡಿಕೊಂಡು ಸುದೇಶ್ ಶೆಟ್ಟಿ ಅಂತ ಅವನ ಮೇಲೂ ಐ ಟಿ ರೇಡ್ ಆಯಿತು, ಅದು ಬಿ ಜೆ ಪಿಯವ್ರು ಮಾಡಿಸಿದ್ದ. ಸೊ ಹಾಗಾಗಿ ಐ ಟಿ ರೇಡ್ಗಳು ದೇಶದಲ್ಲಿ ಪ್ರತಿದಿನ ರೇಡು, ಸಿ ಬಿ ಐ ರೇಡು, ಇ ಡಿ ರೇಡು, ಇದು ಆಗುವಂಥದ್ದೇ ಸಾಮಾನ್ಯ ವಿಚಾರ. ಇದ್ರ ಬಗ್ಗೆ ಯಾರು ತಲೆ ಕೊಡಿಸೋ ಆಗತ್ತೆ? ನಾನು 100ಕ್ಕೆ 100 ಪ್ರಾಮಾಣಿಕವಾಗಿ ಇನ್ಕಮ್ ಟ್ಯಾಕ್ಸ್ ಕಟ್ಟುವಾಗ ನನ್ನ ಮೇಲೆ ಯಾಕೆ ರೇಡ್ ಆಗ್ತದೆ? ನಾನು 100ಕ್ಕೆ 100 ಪ್ರಾಮಾಣಿಕವಾಗಿ ಇನ್ಕಮ್ ಟ್ಯಾಕ್ಸ್ ಕಟ್ಟುವವ. ನನ್ನ ಯಾವುದೇ ವ್ಯವಹಾರದಲ್ಲಿ ಯಾವುದೇ ಇಲ್ಲಿಗಲನ್ನ ಮಾಡಿಲ್ಲ. ನನಗೆ ಬಿ ಜೆ ಪಿಯ ಭಯವೂ ಇಲ್ಲ, ಕಾಂಗ್ರೆಸ್ನ ಭಯವೂ ಇಲ್ಲ, ಯಾರ ಭಯವೂ ಇಲ್ಲ. ಇದನ್ನು ಸ್ಪಷ್ಟವಾಗಿ ಹೇಳ್ತೇನೆ. ಡಿ ಕೆ ಶಿವಕುಮಾರ್ 89ರಲ್ಲಿ ಪ್ರಥಮ ಬಾರಿ ಎಮ್ ಎಲ್ ಎ ಆದ. 89ರಲ್ಲಿ ನಮ್ಮ ತಾಯಿಯಾಗ ವೀರೇಂದ್ರ ಪಾಟೀಲ್ ಸಂಪುಟದಲ್ಲಿ ಆರೋಗ್ಯ ಮಂತ್ರಿ ಆಗಿದ್ದರು. ನಮ್ಮ ಮನೆಗೆ 4-5 ದಿವಸಕ್ಕೊಮ್ಮೆ ಬರ್ತಾ ಇದ್ರು. ಯಾರು? ಡಿ ಕೆ ಶಿವಕುಮಾರ್. ಮತ್ತೆ ನನ್ನ ಒಳ್ಳೆಯ ಸ್ನೇಹಿತ. ಎಷ್ಟು, ಯಾವ ವಿಷಯದಲ್ಲಿ? 89. ಎಷ್ಟು ವರ್ಷ ಆಯ್ತು? 34 ವರ್ಷದ ಹಿಂದಿನ ಸ್ನೇಹಿತ ಡಿ ಕೆ ಶಿವಕುಮಾರ್. ಆವಾಗ ಯಾವ ಸ್ಥಿತಿಯಲ್ಲಿದ್ದರು, ಆರ್ಥಿಕ ಸ್ಥಿತಿಯಲ್ಲಿದ್ದರು? ಇವಾಗ ಮೊನ್ನೆ ಘೋಷಣೆ ಮಾಡಿದ್ರಲ್ಲ, ಎಷ್ಟು ಕೋಟಿ ಅದು? ಅಧಿಕೃತವಾಗಿ ಘೋಷಣೆ, ಅಧಿಕೃತ. ಇನ್ನು ಅನಧಿಕೃತದ ಎಷ್ಟು ಉಂಟಂತ ಗೊತ್ತಿಲ್ಲ. 1450 ಕೋಟಿ ರೂಪಾಯಿ ಘೋಷಣೆ. ಪ್ರಾಯಶಃ ಅವರ ಹಣದ ಮೂಲ ಯಾವುದು ಅಂತ ನನಗೆ ಗೊತ್ತಿಲ್ಲ. ಆದರೆ ಒಂದು ಜನರಲ್ ಒಂದು ಭಾವನೆ ಇದೆ, ಲೂಟಿ ಮಾಡಿ ಸಾಮ್ರಾಜ್ಯ ಕಟ್ಟಿದ್ದಾರೆ. ಇವತ್ತು ಸರ್ಕಾರದ ಬೊಕ್ಕಸವನ್ನು ಲೂಟಿ ಮಾಡಿ ಸಾಮ್ರಾಜ್ಯ ಕಟ್ಟುವುದಕ್ಕಿಂತ ನಾನೇಗೆ ನನ್ನ ರಾಜಕೀಯ ಜೀವನದಲ್ಲಿ ಪ್ರಾಮಾಣಿಕತನವನ್ನು ತೋರಿಸಿದ್ದೇನೋ ಅದೇ ರೀತಿ ಮೀನುಗಾರರು 100 ವರ್ಷಗಳಿಂದ ಗಾಳ ಹಾಕಿ ಮೀನು ಹಿಡಿಯುವಂಥ ಕಾಯಕ ಮಾಡ್ತಾರಲ್ಲ, ದಿವಸಕ್ಕೆ ಒಂದು 200-300 ರೂಪಾಯಿ ಹಿಡಿದು ಮೀನನ್ನು ಹಿಡಿದು ಮಾರಾಟ ಮಾಡಿ ಜೀವನ ನಡೆಸ್ತಾರಲ್ಲ, ಲೂಟಿ ಮಾಡುವವರಿಗಿಂತ ಗಾಳ ಹಾಕಿ ಮೀನು ಹಿಡಿಯುವಂಥವರ ಕಾಯಕ ಏನಿದೆ ಅದು ಸರ್ವಶ್ರೇಷ್ಠವಾದದ್ದು ಅಂತ ನಾನು ಡಿ ಕೆ ಶಿವಕುಮಾರ್ಗೆ ಹೇಳಲಿಕ್ಕೆ ಬಯಸ್ತೇನೆ.